ತಂಗಿ ಸೀತಾ ಬಾರಮ್ಮ. ಅಪ್ಪ ಮನೆಯಲ್ಲಿ ಇಲ್ಲವೇನಮ್ಮ? ಅಪ್ಪ ಮನೆಯಲ್ಲಿಲ್ಲ. ಅಮ್ಮ ಎಲ್ಲಿಗೆ ಹೋಗಿದ್ದಾರಮ್ಮ? ಕುರಿಗಳ ಮೇಯಿಸೋದಕ್ಕಿಂತ ಹೊರಗೋಗಿದ್ದಾನಪ್ಪ. ಈ ವಯಸ್ಸಿನಲ್ಲಿ ಕುರಿ ದೊಡ್ಡಿ ನೋಡಲು ಅಪ್ಪನಿಗೆ ಏಕೆ ಬೇಕಮ್ಮ? ನಾನಿಲ್ಲವೇ. ಹಾ ತಂಗಿ, ನಾನಿನ್ನು ಕುರಿಗಳನ್ನು ಕಾಯಲಿಕ್ಕೆ ಹೋಗುತ್ತೇನೆ. ಜ್ಞಾತವಾಯ್ತು ರಾಯಣ, ಜ್ಞಾತವಾಯ್ತು. ಯಾಕಪ್ಪ ಏನಾಯ್ತು? ಏನಾಯ್ತಂದ್ರೆ ಹೇಗೆ ಹೇಳಲಪ್ಪ, ಹೇಗೆ ಹೇಳಲಿ? ಆ ಹೇಸಿ ಜಮೀನ್ದಾರನೇನಾದರೂ ನಿನ್ನ ಮೇಲೆ ತನ್ನ ದರ್ಪವನ್ನು ತೋರಿಸಲು ಮುಂದಾದನೆ. ಹಾಗೇನಿದ್ದರು ಹೇಳಪ್ಪ, ಅರಕ್ಷಣದಲ್ಲಿಯೇ ಹತ್ತಿನಂತೆ ಹಾರಿ ಹೋಗಿ ಆ ಜಮೀನ್ದಾರನ ಹಸಿ ಮಾಂಸದ ನೆತ್ತರವನ್ನು ಕುಡಿದು ಬರುತ್ತೇನೆ. ಆ ಜಮೀನ್ದಾರನ ಮತ್ತೆ ಬಂದಿಲ್ಲಪ್ಪ. ಯಾರೋ ಪಾಪಿಗಳು ನಮ್ಮ ಕುರಿಯ ದೊಡ್ಡಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದರಪ್ಪ, ಸುಟ್ಟು ಹಾಕಿ. ಅಷ್ಟೇ ಅಲ್ಲಪ್ಪ, ನಿನ್ನೆ ದಿನ ಕಣಕ್ಕಿಳಿದ ಕಾಲಕ್ಕೆದರಿದ ಮಹಿಳೆಯರನ್ನ ಕೂಡ ಸುಟ್ಟು ಹಾಕಿದರಪ್ಪ, ಸುಟ್ಟು ಹಾಕಿ. ಇದನ್ನೇನು ಹೇಳುತ್ತಿರುವೆಯಪ್ಪ? ನನ್ನ ಎದುರು ಚಿತ್ರ ಚಿತ್ರವಾಗುವ ಕೆಟ್ಟ ಸುದ್ದಿಯನ್ನು ಅಪ್ಪ, ನನ್ನ ಬಲಗೈ ಬಂಟಾದ ಮೈಲಾರಿಯನ್ನು ಸುಟ್ಟು ಹಾಕಿದರೇನಪ್ಪ? ಅಪ್ಪ, ಇನ್ನು ಮುಂದೆ ಕುರಿಗಳಿಲ್ಲದೆ ನಾನು ಹೇಗೆ ಬದುಕಲಪ್ಪ, ನಾನು ಹೇಗೆ ಬದುಕಲಿ? ಅಕ್ಕ ಪಕ್ಕದ ಜನರು ನೋಡಿ ಕೇಕೆ ಹಾಕಿ ನಗುವಂತಾಯ್ತಲ್ಲಮ್ಮ ನಮ್ಮ ಬಾಳು. ಅಪ್ಪ, ಒಂದು ಕುರಿಯು ಉಳಿಯದಂತೆ ಸತ್ತು ಹೋದವೇನಪ್ಪ, ಸತ್ತು ಹೋದವ ಮನೋರಾಯಣ? ಒಂದು ಕುರಿಯ ಉಳಿಯದಾಗಲಿ, ಸುಟ್ಟು ಕರಕಾಗಿ ಹೋಗಿತ್ತಪ್ಪ, ಕರಕಾಗಿ ಹೋಗಿತ್ತು. ಎಲೆ ವಿಧಿ ಎಂತ ಪರಿ ಬೆನ್ನತ್ತಿ ಕಾಡುತ್ತಿರುವೆಯಲ್ಲ, ಈ ಕುರಿಗಾರನನ್ನು ಈ ಸಲ ಬರುವ ಗಂಡು ಮರಿಯನ್ನು ಮಾರಿ ನನ್ನ ತಂಗಿಯ ಮದುವೆ ಮಾಡಬೇಕೆಂದಿದ್ದ ಈ ರಾಯಣ್ಣನ ಕತ್ತನ್ನೇ ಕತ್ತರಿಸಿದೆಯಲ್ಲ ಕ್ರೂರವಿಧಿ. ಈ ಕುರಿಗಾರ ಏನು ತಪ್ಪು ಮಾಡಿದ್ದಾನೆಂದು ಎಡಬಿಡದೆ ಬೆನ್ನತ್ತಿ ಕಾಡುತ್ತಿರುವೆಯಲ್ಲ, ಹೇಳು ವಿಧಿ ಹೇಳು. ಸಮಾಧಾನ ತಂದುಕೋ ಅಣ್ಣ, ಸಮಾಧಾನ ತಂದುಕೋ. ಹೇಗೆ ಹೇಗೆ ಸಮಾಧಾನ ತಂದುಕೊಳ್ಳಲಿ ತಂಗಿ? ಹಿಂದೆ ಕುರಿಕೊಳ್ಳುವ ಸಲುವಾಗಿ ಬ್ಯಾಂಕಿನಲ್ಲಿ ಸಿಕ್ಕಾಪಟ್ಟೆ ಸಾಲವಾಗಿದೆ.
ಬ್ಯಾಂಕಿನವರು ಬಂದು ಕುರಿ ಸಾಲ ಕೊಡು ಎಂದು ಕೇಳಿದರೆ ಅವರಿಗೆ ಹೇಗೆ ಉತ್ತರಿಸಲಮ್ಮ, ಹೇಗೆ ಉತ್ತರಿಸಲೇ? ನೀವು ಇದೇ ರೀತಿ ಆಗ್ತಾರೆ, ಈ ನಿನ್ನ ತಂಗಿಯ ಕರಳು ಕಿತ್ತು ಹೊರಗೆ ಬರುತ್ತದೆ, ನಾವು ಹೊರಬರುತ್ತದೆ. ಬೇಡ, ಈ ತರ ಕಣ್ಣೀರ್ ಹಾಕಬೇಡ. ಯಾವತ್ತು ನನ್ನ ನಗನಗ್ತಾ ಇರಬೇಕನ್ನದೇ ಈ ನಿನ್ನ ತಂಗಿ ಆಸೆ. ಅಣ್ಣ, ತಂಗಿ ಆಸೆ ನೋಡು. ಮನೆಯ ಹಿರಿಮಗನಾದ ಹೀಗೆ ಅರವತ್ತ ನೀನು ಕೂತರೆ ವಯಸ್ಸಾದ ನನಗೆ ಸಂಕಟ ಆಗುತ್ತದಪ್ಪ, ಸಂಕಟ ಆಗುತ್ತದೆ. ಸ್ವಲ್ಪ ಆದ್ರೆ ಹೆಸರು ಅಂತ ತೆಗೆದುಕೊಂಡು ಒಂದು ವಿಚಾರ ಮಾಡೋಣಪ್ಪ, ಒಂದು ವಿಚಾರ ಮಾಡೋಣ. ನಿನ್ನ ಮಗನ ಜೀವನದಲ್ಲಿ ಎಲ್ಲಿದೆಯಪ್ಪ ವಿಶ್ರಾಂತಿ? ನನ್ನ ಹೊಟ್ಟೆಯಲ್ಲಿ ಮೈಲಾರಿ ಸತ್ತು ಬೆಂಕಿ ಬಿದ್ದು ಇಡೀ ದೇಹವೇ ಸುಡುತ್ತಿರುವಾಗ ಶಾಂತಿ ಎನ್ನುವ ಶಬ್ದಕ್ಕೆ ಸ್ಥಳವಿಲ್ಲದಂತಾಗಿದೆಯಪ್ಪ ಈ ನಿನ್ನ ಮಗನ ಬಾಳಿನಲ್ಲಿ. ನಾನೇ ಸರ್ ಈ ಬನ್ನಿ. ತಾವ್ಯಾರೆನ್ನುವುದು ನನಗೆ ಗೊತ್ತಾಗಲಿಲ್ಲ. ನಾನು ಹೊಸದಾಗಿ ಬಂದಿರುವ ಸ್ಟೇಟ್ ಬ್ಯಾಂಕಿಗೆ ಬ್ಯಾಂಕ್ ಮ್ಯಾನೇಜರ್ ಬಲರಾಮ್ ಅಂತ ನನ್ನ ಹೆಸರು. ತಂಗಿ ನೀನು ಮನೆಯೊಳಗೆ ನಡೆಯಮ್ಮ. ಬನ್ನಿ ಸರ್ ಕುಳಿತುಕೊಳ್ಳಿ. ಕುಳಿತು ನನ್ನ ಜೊತೆ ಹರಟೆ ಹೊಡೆಯಲು ಬಂದಿರೋದೇ ನಾಂದ್. ನೀವು ಕುರಿ ತೆಗೆದುಕೊಳ್ಳಲು ನಮ್ಮಿಂದ ಪಡೆದಿರುವ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಬಂದಿದ್ದೇನೆ. ನೋಡಿ ನೋಡಿ ಮ್ಯಾನೇಜರ್ ಸಾಹೇಬ್ರೆ, ಈ ಸಲ ಬರುವ ಮರಿ ಮಟ್ಟಿರಗಳನ್ನು ಮಾರಿ ನಿಮ್ಮ ಸಾಲದ ಬಡ್ಡಿ ಕೊಡಬೇಕೆಂದು ಮಾಡಿದ್ದೆ. ಆದರೆ ಯಾರು ದುಷ್ಟರು ನಮ್ಮ ಕುರಿದೊಡ್ಡಿಗೆ ಬೆಂಕಿ ಹಚ್ಚಿ ನಮ್ಮ ಕುರಿಗಳನ್ನು ಸುಟ್ಟು ಹಾಕಿದ್ದಾರೆ ಸಾಹೇಬರೇ, ಸುಟ್ಟು ಹಾಕಿದ್ದಾರೆ. ಸ್ವಲ್ಪ ಟೈಮ್ ಕೊಟ್ಟು ಎಲ್ಲಿಯ ಹೇಗಾದರೂ ಮಾಡಿ ನಿಮ್ಮ ಹಣ ತಂದು ಮುಟ್ಟಿಸುತ್ತೇವೆ ಸಾಹೇಬರೇ, ಮುಟ್ಟಿಸುತ್ತೇವೆ. ನೋಡು ರಾಯಣ್ಣ, ನಿನ್ನ ಕಣಿಕರದ ಮಾತು ಕೇಳಲು ಬಂದಿಲ್ಲ. ನೀನು ನಮ್ಮಿಂದ ತೆಗೆದುಕೊಂಡಿರೋ 70,000 ಸಾಲಕ್ಕೆ ಬಡ್ಡಿ ಸೇರಿ 1,00,000. ನೀನೀಗ ಹಣ ಕೊಡಲೇಬೇಕು. ನಿಂತು ಕಾಲಿನಲ್ಲಿ 1,00,000 ಹಣ ಕೊಡುವಂದರೆ ಹೇಗೆ ಆಗುವುದು ಸಾಹೇಬರೇ, ಹೇಗೆ ಆಗುವುದು? ಅದೆಲ್ಲ ರಗಳ ಬೇಕಾಗಿಲ್ಲ. ನೀವು ತೆಗೆದ ಸಾಲವನ್ನು ಮೇಲಿನಿಂದ ಆರ್ಡರ್ ಆಗಿದೆ ಆ ಸಾಲನ ಕೊಡಲೇಬೇಕು ಹಣ. ಗಾಯದ ಮೇಲೆ ಬೆಳೆ ಬರ ಎಳೆಯಬೇಡಿ ಮ್ಯಾನೇಜರ್. ಎಲ್ಲಿಯಾದರೂ ಹಣದ ವ್ಯವಸ್ಥೆ ಮಾಡಿ ನಿಮ್ಮ ಹಣ ತಂದು ಮುಟ್ಟಿಸುತ್ತೇವೆ. ಸ್ವಲ್ಪ ನಮಗೆ ಟೈಮ್ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಸಾಹೇಬ್ರೆ, ಪುಣ್ಯ ಕಟ್ಟಿಕೊಳ್ಳಿ. ಪಾಪ ಪುಣ್ಯದ ವಿಷಯ ಬೇಕಾಗಿಲ್ಲ. ನಿಮ್ಮ ಕೈಯಲ್ಲಿ ಹಣ ಕೊಡದೆ ಆಗದಿದ್ದರೆ ನಿಮ್ಮ ಹೊಲ ನನ್ನ ಹೆಸರಿಗೆ ಬರೆದು ಕೊಡಿ. ಹೊಲ ಮನೆಯನ್ನು ಬರೆದು ಕೊಡುವಂತ ದಯವಿಟ್ಟು ಹೇಳಬೇಡರಿ ಸಾಹೇಬರೇ, ಹೇಳಬೇಡರಿ. ನಾವೇ ಬಂದು ನಿಮಗೆ ಕೊಡುತ್ತೇವೆ ಸಾಹೇಬರೇ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇವೆ ಸಾಹೇಬರೇ. ನೋಡಿ ಹಿರಿಯರಾದ ನೀವು ಇಷ್ಟು ಕೇಳಿಕೊಳ್ಳುತ್ತೀರೋ ಅಂತ ಒಂದು ಅವಕಾಶ ಕೊಡುತ್ತೇನೆ. ನಾಳೆ ಬಂದು ಭೇಟಿ ಆಗದಿದ್ದರೆ ನಿಮ್ಮ ಮನೆಗೆ ಪೊಲೀಸರೊಂದಿಗೆ ಬರಬೇಕಾಗಿತ್ತು, ಎಚ್ಚರ. ಆಯ್ತು ಸಾಹೇಬರೇ, ಏನಾದ್ರೂ ಬರುತ್ತೇನೆ. ಏನಾದ್ರೂ ನಿಮ್ಗೆ ವ್ಯವಸ್ಥೆ ಮಾಡುತ್ತೇವೆ ಸಾಹೇಬರೇ. ಅಪ್ಪ ಅಪ್ಪ ಅಪ್ಪ, ಮುಂದೇನು ಮಾಡಬೇಕೆನ್ನುವುದರ ಬಗ್ಗೆ ಯೋಚಿಸೋಣ. ನಡೆಯಪ್ಪ ಚೀಲದಂತ ಅರಮನೆ.